ಎಸ್, ಮುಂದಿನ ಸುದ್ದಿ. ಬ್ರಿಟಿಷರಿಂದ ಅಧಿಕಾರ ಹಸ್ತಾಂತರವನ್ನು ಪ್ರತಿನಿಧಿಸಲು ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಸ್ವೀಕರಿಸಿದ್ದ ತಮಿಳುನಾಡಿನ ಐತಿಹಾಸಿಕ ರಾಜದಂಡವಾದ ಸಿಂಗೋಲ್ ಅನ್ನು ನೂತನ ಸಂಸತ್ ಭವನದಲ್ಲಿ ಸ್ಥಾಪಿಸಲಾಗುವುದು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅಮಿತ್ ಶಾ, ಐತಿಹಾಸಿಕ ರಾಜದಂಡವಾದ ಸಿಂಗೋಲ್ ಅನ್ನ ಅಲಹಾಬಾದ್ನ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿತ್ತು. ಮೇ 28ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ನೂತನ ಸಂಸತ್ ಭವನವನ್ನು ಉದ್ಘಾಟಿಸ್ತಾರೆ. ಆ ಸಂದರ್ಭದಲ್ಲಿ ಈ ಸಿಂಗೋಲ್ ಅನ್ನು ಅಲ್ಲಿ ಸ್ಥಾಪಿಸ್ತೀವಿ ಅಂತ ಹೇಳಿದರು. ಆಗ ಯಾಕೆ ನೀಡಲಾಯಿತು ಮತ್ತು ಈಗ ಯಾಕೆ ಸ್ಥಾಪಿಸಲಾಗುತ್ತಿದೆ ಎಂಬುದರ ಉದ್ದೇಶ ಸ್ಪಷ್ಟವಾಗಿದೆ ಎಂದು ಇದೇ ವೇಳೆ ಅಮಿತ್ ಶಾ ಅವರು ಮಾರ್ಮಿಕವಾಗಿ ನುಡಿದಿದ್ದಾರೆ. ಅಧಿಕಾರ ಹಸ್ತಾಂತರವು ಕೇವಲ ಕೈಕೊಲುಕುವುದು ಅಥವಾ ದಾಖಲೆಗಳಿಗೆ ಸಹಿ ಮಾಡುವುದು ಮಾತ್ರವಲ್ಲ, ಆಧುನಿಕ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಥಳೀಯ ಸಂಪ್ರದಾಯದೊಂದಿಗೆ ಸಂಪರ್ಕ ಹೊಂದಿರಬೇಕು. ಜವಾಹರಲಾಲ್ ನೆಹರು ಅವರು ಆಗಸ್ಟ್ 14 1947ರಂದು ಅನುಭವಿಸಿದ ಅದೇ ಭಾವನೆಯನ್ನು ಸಿಂಗೋಲ್ ಪ್ರತಿನಿಧಿಸುತ್ತದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಈ ನಡುವೆ ನೂತನ ಸಂಸತ್ ಭವನವನ್ನು ಉದ್ಘಾಟನೆ ಬಹಿಷ್ಕರಿಸಿರುವ 19 ವಿಪಕ್ಷಗಳು ತಮ್ಮ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಪ್ರವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದ್ದಾರೆ. ಸಿಂಗೋಲ್, ಸೊ ಸಿಂಗೋಲ್ನ ಇಡ್ತಾ ಇದ್ದಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ. ಬಟ್ ಸಿಂಗೋಲ್ ಬಗ್ಗೆ ಮಾತನಾಡೋಣ ಆಮೇಲೆ. ಈ ನೂತನ ಸಂಸತ್ ಭವನ ಏನು ಉದ್ಘಾಟನೆ ಆಗ್ತಾ ಇದೆ 28ನೇ ತಾರೀಕು ಭಾನುವಾರ, ಹೌದು, ಕಾಂಗ್ರೆಸ್ ಜೊತೆ ಪ್ರತಿಪಕ್ಷಗಳು ಅದನ್ನ ಬಹಿಷ್ಕಾರ ಮಾಡ್ತಾ ಇದೆ. ಕಾರಣ ಏನಪ್ಪ ಅಂದ್ರೆ, ರಾಷ್ಟ್ರಪತಿಗಳು ಇದನ್ನ ಉದ್ಘಾಟನೆ ಮಾಡಬೇಕು, ಪ್ರಧಾನಿ ಉದ್ಘಾಟನೆ ಮಾಡಬಾರ್ದು, ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡಬೇಕು ಅನ್ನೋದು ಅವ್ರ ವಾದ. ಹೌದು, ರಾಷ್ಟ್ರಪತಿಗಳ ಕೈಲಿ ಯಾಕೆ ಉದ್ಘಾಟನೆ ಮಾಡಿಸ್ತಾ ಇಲ್ಲ ಅಂದ್ರೆ, ರಾಷ್ಟ್ರಪತಿಗಳು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು, ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಸಂಪ್ರದಾಯಗಳು ಮಾಡಬೇಕಾಗುತ್ತೆ. ಹಾಗಾಗಿ ಆ ಸಂಪ್ರದಾಯಗಳು ಮಾಡೋದಕ್ಕೆ ಇವ್ರು ಬಿಡ್ತಾ ಇಲ್ಲ, ಹಾಗಾಗಿ ರಾಷ್ಟ್ರಪತಿಗಳನ್ನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಕರೆದೇ ಇಲ್ಲ. ಒಂದು ಸಂಸತ್ ಭವನ ಅಂದ ತಕ್ಷಣ ಮೊದಲ ಪ್ರಜೆ ರಾಷ್ಟ್ರಪತಿ, ರಾಷ್ಟ್ರಪತಿ ಕೈಯಲ್ಲಿ ಮಾಡಿಸ್ರೆ ಮಾತ್ರ, ಮುರ್ಮು ಏನಿದ್ದಾರೆ ರಾಷ್ಟ್ರಪತಿಗಳು ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಎಲ್ಲ ಪ್ರತಿಪಕ್ಷಗಳು ಒತ್ತಾಯ. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ಮತ್ತೆ ವಿಪಕ್ಷಗಳ ವಾದ. ಹೀಗಾಗಿ ಎಲ್ಲರೂ ಕೂಡ ಬಹಿಷ್ಕಾರ ಮಾಡ್ತೀವಿ, ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರೆ ಇದು ಅವ್ರಿಗೆ ಬಿಟ್ಟಿದ್ದು, ಬಟ್ ಪಾಲ್ಗೊಂಡ್ರೆ ಒಳ್ಳೇದು ಅಂತ. ಸೊ ನೋಡ್ಬೇಕು ಏನಾಗ, ಸ್ವಲ್ಪ ವಿವಾದ ಆಗ್ತಾ ಇದೆ, ಯಾರು ಉದ್ಘಾಟನೆ ಮಾಡ್ಬೇಕು ಯಾರು ಉದ್ಘಾಟನೆ ಮಾಡಬಾರ್ದು ಅಂತ. ಬಹುತೇಕರು ಇದನ್ನ ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡ್ಬೇಕು ಅನ್ನೋ ಒಂದು ತೋರಿಸ್ತಾ ಇದಾರೆ. ಬಟ್ BJP ನರೇಂದ್ರ ಮೋದಿ ಅವ್ರ ಕೈಲಿ ಉದ್ಘಾಟನೆ ಮಾಡ್ಸಕ್ ಹೋಗ್ತಾ ಇದೆ. ಕೆಲವೊಂದಿಷ್ಟು ಜನ ಇನ್ನು ಟೈಮ್ ಇದೆ, ನೋಡ್ತಾ ಇದ್ರೆ ರಾಷ್ಟ್ರಪತಿಗಳ ಬರ್ತಾರೆ ಅಂತ ಹೇಳ್ತಾ ಇದಾರೆ, ಗೊತ್ತಿಲ್ಲ ಯಾರು ಉದ್ಘಾಟನೆ ಮಾಡ್ತಾರೆ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾ ಮತ್ತೆ 3 ವಿದೇಶಗಳ ಪ್ರವಾಸ ಏನಿತ್ತು ಅದನ್ನ ಮುಗಿಸ್ಕೊಂಡು ಈಗ ವಾಪಸ್ ಬಂದಿದ್ದಾರೆ. ಇನ್ಮೇಲೆ ಚರ್ಚೆ ಆಗಬಹುದು, ಯಾರು ಉದ್ಘಾಟನೆ ಅಂತಿಮ ಮುದ್ರೆ ಬೀಳಬಹುದು. ಈ ಕ್ಷಣದವರೆಗೆ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಮುಂದಕ್ಕೆ ಹೋಗೋಣ.